ಬಹಿಷ್ಕಾರ ಮಾಡಿ ಸರ್ಕಾರದ ಓಲೈಕೆ ಮಾಡುತ್ತಿರುವ ಅಣ್ಣಾಮಲೈಯ ಕನ್ನಡದ ವಿರೋಧಿ ತನಕ್ಕೆ ಧಿಕಾರ ಕನ್ನಡದ ದ್ರೋಹಿ ತನಕ್ಕೆ ಧಿಕಾರ ಯಾವುದೇ ಕಾರಣಕ್ಕೆ ಉಸ್ತುವಾರಿ ವಹಿಸುವುದು ಚುನಾವಣೆಯ ಉಸ್ತುವಾರಿ ವಹಿಸುವುದು ಅಣ್ಣಾಮಲೆಯನ್ನು ಯಾವುದೇ ಕಾರಣಕ್ಕೂ ಕನ್ನಡಿಗರ ದ್ರೋಹಿ ಅಣ್ಣಾಮಲೈಯ ಅಣ್ಣಾಮಲೈಗೆ ಧಿಕಾರ ಧಿಕಾರ ಕನ್ನಡ ವಿರೋಧಿ ತನಕ್ಕೆ ಧಿಕಾರ ಧಿಕಾರ ಬಿಜೆಪಿ ಸರ್ಕಾರದ ಕನ್ನಡ ವಿರೋಧಿ ತನಕ್ಕೆ ಧಿಕಾರ ಧಿಕಾರ ಕುಡಿಯುವ ನೀರಿಗೆ ಅಡ್ಡಾರಾಗುತ್ತಿರುವ ಅಣ್ಣಾಮಲೈಗೆ ಧಿಕಾರ ಧಿಕಾರ ಯಾವುದೇ ಕಾರಣಕ್ಕೂ ಅಣ್ಣಾಮಲೈ ರಾಜ್ಯಕ್ಕೆ ಬರುವುದು ಬೇಡ ಬೇಡ ಯಾವುದೇ ಕನ್ನಡ ವಿರೋಧಿ ತನಕ್ಕೆ ಧಿಕಾರ ಧಿಕಾರ ಮೇಕೆದಾಟು ಕುಡಿಯುವ ನೀರಿನ ಯೋಜನೆ ಅಡ್ಡಪಡಿಸುತ್ತಿರುವ ಅಣ್ಣಾಮಲೈಯ ಕನ್ನಡ ವಿರೋಧಿ ತನಕ್ಕೆ ಧಿಕಾರ ಧಿಕಾರ ಇವೆಲ್ಲವನ್ನು ಕಂಡು ಮೂಕರಾದ ಬಿಜೆಪಿ ಸರ್ಕಾರದ ಕನ್ನಡ ವಿರೋಧಿ ತನಕ್ಕೆ ಧಿಕಾರ ಧಿಕಾರ ಬಹಿಷ್ಕಾರ ಮಾಡಿ ಬಹಿಷ್ಕಾರ ಮಾಡಿ ಅಣ್ಣಾಮಲೈಗೆ ಬಹಿಷ್ಕಾರ ಮಾಡಿ ಬಿಜೆಪಿ ಸರ್ಕಾರ ಅಣ್ಣಾಮಲೈ ಅಂತಕಂತ ಒಬ್ಬ ಐಪಿಎಸ್ ಅಧಿಕಾರಿ ಮಾಜಿ ಐಪಿಎಸ್ ಅಧಿಕಾರಿ ಕನ್ನಡಿಗರ ದ್ರೋಹಿ ಅಂತಾನೆ ಹೇಳ್ಬೋದು ಇವತ್ತು ಅಂತ ವ್ಯಕ್ತಿಯನ್ನು ಇವತ್ತು ಉಸ್ತುವಾರಿಗೆ ನೇಮಕ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಇವತ್ತು ಕನ್ನಡ ಹೋರಾಟಗಾರರ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇ ಇವತ್ತು ಇಡೀ ರಾಜ್ಯಕ್ಕೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ರಾಮನಗರ ಆಗಿರ್ಬೋದು ಚನ್ನಪಟ್ಟಣ ಆಗಿರ್ಬೋದು ಕುಡಿಯುವ ನೀರಿನ ಯೋಜನೆ ಆದಂಥ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂಥ ಬೇಕಾದಷ್ಟು ಕುಡಿಯುವ ನೀರಿನ ಯೋಜನೆ ಇಡೀ ರಾಜ್ಯ ಇವತ್ತು ಹೋರಾಟ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಇದೇ ಅಣ್ಣಾಮಲೈ ಇವತ್ತು ರಾಜ್ಯದ ಎಲ್ಲ ಸಂಪನ್ಮೂಲಗಳನ್ನು ಬೆಳೆಸ್ಕೊಂಡು ತದನಂತರ ರಾಜೀನಾಮೆ ಕೊಟ್ಟು ತಮಿಳುನಾಡಿಗೆ ಹೋಗಿ ಇವತ್ತು ತಮಿಳು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಇವತ್ತು ಯಾವುದೇ ಕಾರಣಕ್ಕೂ ಮೇಕೆದಾಟು ನೀರಿನ ಯೋಜನೆ ಕಾರ್ಯಕರ್ತ ಆಗಬಾರ್ದು ತಮಿಳುನಾಡಿಗೆ ಮಾರಕ ಅಂತ ಹೇಳ್ತಕ್ಕಂಥ ವ್ಯಕ್ತಿನ ಇವತ್ತು ನೀವು ಇಲ್ಲಿ ಉಸ್ತುವಾರಿ ವಹಿಸಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದುರಂತ ಇವತ್ತು ಮತ್ತೊಂದಿಲ್ಲ ಇವತ್ತು ಜೊತೆಗೆ ಅಣ್ಣಾಮಲೈ ಎನ್ನುವ ವಿದ್ಯಾವಂತ ಅಲ್ಲ ಎಲ್ಲವೂ ಗೊತ್ತಿರ್ತಕ್ಕಂಥ ವಿಷಯ ಇವತ್ತು ಇದೇ ಮೇಕೆದಾಟು ಯೋಜನೆ ಇವತ್ತು ಎಕ್ಸಸ್ ಆಫ್ ವಾಟರ್ ಏನು ಬರುತ್ತೆ ಅದು ತಮಿಳುನಾಡಿಗೆ ಏನು ಹೋಗ್ತಾ ಇದೆ ಅದರಲ್ಲಿ ನಾವು ಶೇಖರಣೆ ಮಾಡಿ ಇವತ್ತು ವಿದ್ಯುತ್ ಉತ್ಪಾದನೆ ಆಗುತ್ತೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಕಾರ್ಖಾನೆಗಳು ಬರ್ತದೆ ಉದ್ದೇಶ ಇವತ್ತು ಏನು ಮಾಡ್ತಾ ಇದ್ದೀವಿ ಇವೆಲ್ಲ ಗೊತ್ತಿದ್ರು ಕೂಡ ಇವತ್ತು ಅಣ್ಣಾಮಲೈ ಇವತ್ತು ಅಡ್ಡಗಾಲಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತಮಿಳರ ಓಲೈಕೆ ಮಾಡಿ ಬಿಜೆಪಿ ಸರ್ಕಾರವನ್ನು ತಮಿಳ್ನಾಡಲ್ಲಿ ತಂದು ಮುಖ್ಯಮಂತ್ರಿ ಆಗಬೇಕಂತ ಕನಸು ಏನು ಕಾಣ್ತಾ ಇದ್ದಾರೆ ಅದು ಇನ್ನೂ 100 ವರ್ಷ ಆದರೂ ಸಾಧ್ಯ ಇಲ್ಲ ಅಣ್ಣಾಮಲೈ ಅವರೇ ಯಾಕೆ ಅಂತ ಹೇಳಿದ್ರೆ ತಮಿಳ್ನಾಡಲ್ಲಿ ಡಿಎಂಕೆ ಬಿಟ್ಟು ಯಾವುದೇ ಕಾರಣಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಇವತ್ತು ಅಣ್ಣಾಮಲೈ ಇವೆಲ್ಲ ಗೊತ್ತಿದ್ರು ಕೂಡ ಇವತ್ತು ತಮಿಳ್ನಾಡಿಗೆ ಓಲೈಕೆ ಮಾಡುವ ಮೂಲಕ ಇವತ್ತು ಒಂದು ಸ್ವಾರ್ಥ ರಾಜಕಾರಣ ಮಾಡ್ತಾ ಇವತ್ತು ತಮಿಳರನ್ನು ಓಲೈಸಿ ಕನ್ನಡ ವಿರುದ್ಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಯಲಲಿತಾ ಅವರು ಏನು ಮಾಡ್ಕೊಂಡು ಹೋಗ್ತಾ ಇದ್ರು ಅದನ್ನೇ ಇವತ್ತು ಅಣ್ಣಾಮಲೈರು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಇವೆಲ್ಲ ಗೊತ್ತಿದ್ರು ಕೂಡ ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಅವನು ತಂದು ಉಸ್ತುವಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಕನ್ನಡಿಗರ ಬಗ್ಗೆದಂಥ ಒಂದು ದ್ರೋಹ ಅವಮಾನ ಅಂತಕ್ಕಂಥ ನೇರವಾಗಿ ಇಚ್ಛಪಡ್ತೇನೆ ದಯವಿಟ್ಟು ಬಿಜೆಪಿ ವರಿಷ್ಠರು ಇನ್ನಾದರೂ ಕೂಡ ಎಚ್ಚೆತ್ತು ಅದರಲ್ಲೂ ಬೆಂಗಳೂರು ಗ್ರಾಮಾಂತರಗಳಲ್ಲಿ ಅಣ್ಣಾಮಲೈನಲ್ಲಿ ಬಂದು ಉಸ್ತುವಾರಿ ವಹಿಸ್ತೀನಿ ಅಂತ ಹೇಳಿದ್ರೆ ಕಪ್ಪು ಬಣ್ಣ ತೋರಿಸೋ ಮೂಲಕ ಜನ ವಿರೋಧ ವ್ಯಕ್ತಪಡಿಸ್ತಾರೆ ಅದು ಬಿಜೆಪಿಗೆ ಮಾರಕಾದರೂ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಈ ನಿಟ್ಟಿನಲ್ಲಿ ಇವತ್ತು ದಯವಿಟ್ಟು ಅವ್ರನ್ನ ಉಸ್ತುವಾರಿಯಿಂದ ಕೈಬಿಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ.